क्रम संख्ये 8 ಅದರಲ್ಲ ನಮ್ಮ ನಿಮ್ಮ ನಂಟು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ರೈತನ ಹಿಂದೆ ಕಬ್ಬಿನ ಜಲ್ಲೆ ನಮ್ಮ ಗುರುತು ದುಡ್ಡು ಅಂದ್ರೆ ನಮಗೆ ಸಾಕು ಅನ್ನೋ ಜನ ನಾವು ಫುಟ್ ಔಟ್ ಏನು ನಾವು ಇಲ್ಲಿವರೆಗೂ ಮುಂದೆ ಏನು ಮಾಡಬೇಕು ಎಂತ ಮಾಡಬೇಕು ಈ ವ್ಯಕ್ತಿ ಬಂದವನೇ ಅವನು ಏನು ಹೇಳ್ತಾನೆ ಅದರ ಸರಿಯೋ ತಪ್ಪು ಅನ್ನೋದು ಯೋಚನೆ ಮಾಡೋಷ್ಟು ತಾಳ್ಮೆ ಇಲ್ಲ ಒಂದು ನೋವಾಗೋದೇನು ಅಂತಂದ್ರೆ 75 ವರ್ಷ ಆಗೈತೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನಿಮ್ಮ ಊರಿಗೆ ಇನ್ನೂ ಒಂದು ರೋಡ್ ಹಾಕ್ಸಿಲ್ಲ ಒಂದು ಚರಂಡಿ ಹಾಕ್ಸಿಲ್ಲ ನೀರು ಹಾಕ್ಸಿಲ್ಲ ಅಂದ್ರೆ ಒಂದು ಹೋರಾಟ ಮಾಡಿ ಪಡ್ಕಬೇಕು ಇಲ್ಲ ಮಾಡಿ ಕೊಡುವಂತವನ್ನ ಆಯ್ಕೆ ಮಾಡಬೇಕು ನೀವು ಈಗ ಬಂದ್ರಿ ಈಗ ಮಾತಾಡ್ಕೊಯ್ತಿದ್ರಿ ನಮ್ಮೂರ ಗ್ರಾಮ ಅಭಿವೃದ್ಧಿ ಮಾಡ್ತೀವಿ ಅಂತ ಇನ್ನೊಬ್ರು ಬರ್ತಾರೆ ಅವರು ಹಂಗೆ ಈಗ ಅವ್ರ ಬಾಯಿ ಮಾತಲ್ಲಿ ಹೇಳ್ತಾರೆ ಪತ್ರ ಕೊಡ್ತಾರೆ ಈ ತರ ಪತ್ರ ಕಡ್ಕೊಂಡೇನು ಇದು ಮಾಡ್ಕೊಳ್ಳೋದು ಬೋರ್ಡ್ ಕೇಳಕ್ ಬರೋರ ಹತ್ರ ಈ ಪತ್ರ ತೋರಿಸ್ಬಿಟ್ಟ ಹುಡುಗ ಈ ತರ ಕೊಟ್ಟಿನಿ ಅಂದಿದೆ ಕೊಟ್ಟೈತೆ ನಮ್ಮೂರಿಗೆ ಆದ್ರೆ ನೀವು ಕೊಡ್ರಪ್ಪ ಅಂತ ಕೇಳಿ ಇಸ್ಕೊಳ್ಳಿ ಸರಿ ಬಾಯಿ ಮತ್ತೆ ನಂಬಿಕೆಲ್ಲ ಸೈನ್ ಮಾಡ್ಕೊಡೋನಿ ಗೆದ್ರೆ ನೀವೇನು ಹೋರಾಟ ಮಾಡೋದ್ ಬೇಡ ನಾನು ನಿಂತ್ಕತೀನಿ ಬಂದು ಅಪ್ಪಿ ತಪ್ಪಿ ನಾನು ಸೋತ್ರೆ ನೀವೆಲ್ಲ ಹೋರಾಟ ಮಾಡಕ್ ರೆಡಿ ಇರ್ಬೇಕು ನಾನು ಬಂದು ನಿಂತ್ಕತೀನಿ ಅವತ್ತು ಮೊದಲಿಗೆ ನಮ್ಮ ಮಾತು ಬೆಲೆ ಕೊಟ್ಟು ಈ ಹೊಸಳಮ್ಮನ ದೇವಸ್ಥಾನದ ಹತ್ರ ಬಂದಂತ ಎಲ್ಲಾ ಗಂಗನಹಳ್ಳಿ ಗ್ರಾಮಸ್ಥರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ. ಚೆನ್ನಾಗಿದ್ದೀರಾ? ಅಲ್ಲ ಯಾವ ಊರ್ಗೂಲಿ ಬಿಸಿಲಲ್ಲಿ ಗದ್ದೆ ತಗೋಗವೆ ಹೊಲ ತಗೋಗವೆ ಬರ್ತವೆ ಆಮೇಲೆ ಹಂಗಿಂತ ನೀವೇ ಎಲ್ಲ ಇಲ್ಲೇ ಇದ್ದೀರಿ. ಕರೆಂಟ್ ಹೋದ್ರೆ ಏನೂ ಇಲ್ಲ ಕೆಲಸ. ಒಳ್ಳೆ ಟೈಮ್ಗೆ ಬಂದಿದ್ದೀನಿ ಹಂಗಾರೆ ನಾನು ಬಾಗ್ಲೋತಲೆ. ಥ್ಯಾಂಕ್ ಯು ನಿಮ್ಗೆಲ್ಲ ನೀವೆಲ್ಲ ಬಂದಿರೋದಕ್ಕೆ. ಸುಮ್ನೆ ಭಾಷಣ ಹೊಡೆಯೋದಲ್ಲ, ಆ ಭಾಷಣಕ್ಕೆ ಒಂದು ಅರ್ಥ ಇರ್ತದೆ, ಅರ್ಥದಿಂದ ಒಂದು ಒಳ್ಳೆ ಉದ್ದೇಶ ಇರ್ತದೆ, ಉದ್ದೇಶದಿಂದ ಊರ್ಗೆ ಒಳ್ಳೇದಾಗುತ್ತೆ. 500 ರೂಪಾಯಿನೋ 50 ರೂಪಾಯಿನೋ 100 ರೂಪಾಯಿನೋ ಜಾಬ್ಗೆ ಇಟ್ಬಿಟ್ರೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಜನ. ಊರ್ ಉದಾರ ಆಗೈತೆ ಈ ರೋಡ್ ನೋಡಿ, ಇಲ್ಲಿ ಜಾಬ್ಗೆ ಹಾಕ್ಸ್ಕೊಂಡು ರೋಡ್ ಹೆಂಗ್ ಮಾಡ್ಕೊಂಡಿದ್ರಿ, ಬೀದಿ ನೋಡಿ, ಚರಂಡಿ ನೋಡೋಣ. ಅದೇ ನಾನು ಮೂರಲ್ಲಿ ಮತ್ತೊಬ್ಬ ಜಾಬ್ಗೊಂದು 500 ರೂಪಾಯಿನೋ 100 ರೂಪಾಯಿನೋ ಇಟ್ರೆ ಇದೇ ಗತಿ. ಅದಕ್ಕೆ ನಾನು ಜನ ಸೇರಿಸ್ಬಿಟ್ಟು ಊರಿನ ಭವಿಷ್ಯಕ್ಕೆ ಈ ತರ ದಾರಿ ಐತೆ ಅಂತ ಮಾತಾಡಕ್ ಬಂದಿದ್ದೀನಿ. ಒಂದು 10 ನಿಮಿಷ ಇರೋಣ ನೀನು. ಅದ್ಯಾಕೆ ದಣವಾರ ನೀರು ಕುಡಿದೆ? ಒಂದು 5 ನಿಮಿಷ. ಹೆಸರು ಬಂದು ಚಂದನ್ ಗೌಡ ಅಂತ, KRPete ಹತ್ರ ಒಂದು ಪುಟ್ಟ ಹಳ್ಳಿ ನಮ್ಮೂರು, ಊಚನಹಳ್ಳಿ ಅಂತ ನಮ್ಮೂರು. ವಯಸ್ಸು ಬಂದು ನಂದು 28. ಓದಿದ್ದು KRPete ಡಿಗ್ರಿ, ಮಂಡ್ಯದಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿನ ಬೆಂಗಳೂರಿಗೆ ಹೋಗಿರ್ತೀನಿ. 2017ರಲ್ಲಿ ಒಂದು ಟಿವಿ ಚಾನಲ್ ಅಲ್ಲಿ ಕೆಲಸ ಮಾಡ್ತಿರ್ತೀನಿ. ಇವಾಗ ನಂದೇ ಚಿಕ್ಕದಾದಂಥ ಒಂದು ಯೂಟ್ಯೂಬ್ ಚಾನಲ್ ಕಟ್ಕೊಂಡು ಜೀವನ ನಡೆಸ್ತಾ ಇದ್ದೀನಿ. ಇವತ್ತು ಗಂಗನಹಳ್ಳಿಗೆ ಬಂದು ನಿಮ್ಮನ್ನೆಲ್ಲ ಸೇರಿಸಿದ್ದೀವಿ. ನಿಮ್ಮನ್ನೆಲ್ಲ ಸೇರಿಸೋದಕ್ಕೂ ಮೊದಲು ಈಗಾಗಲೇ KRPete ತಾಲೂಕಿನ ಒಂದು 150 ಊರುಗಳಿಗೆ ಹೋಗಿರ್ತೀವಿ. ಇದೇ ಥರ ಜನರನ್ನ ಸೇರಿಸಿ ಆ ಊರಿನ ಸಮಸ್ಯೆಗಳು ಏನು ಅಂತ ಕೇಳುವಂಥ ಒಂದು ಕಾರ್ಯಕ್ರಮ. ಕಾರಣ ನಿಮ್ಗೆ ಗೊತ್ತು, 5 ವರ್ಷಕ್ಕೊಂದ್ಸಲ ಬರ್ತಾರೆ, ಓಟ್ ಹಾಕ್ಸ್ಕೊತಾರೆ, ಕಡೆ ತಿರುಗಿ ನೋಡಿಕ್ಕಿಲ್ಲ. ನಿಜ ಅಲ್ವಾ? ಕಷ್ಟ ಕೇಳಕ್ಕೆ ಬಂದವ್ರು ಯಾರಾದರೂ ಇಲ್ಲ ಈ ಥರ ಸೇರಿಸ್ಬಿಟ್ಟು ನಿಮ್ಮೂರು ಸಮಸ್ಯೆಗಳು ಹೇಳಿ ಅಂತಾರೆ, ಮೈ ಕೊಟ್ಟವ್ರ ಕೈಗೆ. ಬದಲಿಗೆ ಏನು ಮಾಡ್ತಾರೆ, ಏನೋ ಯಾರೋ ಒಬ್ಬ ಕಾರ್ಯಕರ್ತ ಒಬ್ಬ ಮುಖಂಡ ಅಂತ ದೊಡ್ಡವ್ರು ಇರ್ತಾರೆ, ಅವ್ರ ಕೈಗೆ ಒಂದಿಷ್ಟು ಕೊಡ್ತಾರೆ, ಅವ್ರ ತಂದು ಒಂದು 2-2 ಕಾಸು ಅಂತಾರೆ, ಇವ್ರು ಮಿಕ್ಕಿದ ಮಡಿಕಾರೆ ಊರಿದ್ದಾರೆ. ಇನ್ನೆಲ್ಲ ಆಯ್ತು ನಿಮ್ಮೂರಲ್ಲ, ಎಲ್ಲ ಊರಲ್ಲಿ ಇದೆಯಾ? ಅವನು ಇಷ್ಟು ಮಡಿಕಾರ್ತಾನೆ, ನಿಮ್ಗಳಿಗೆ ಇಷ್ಟಿಷ್ಟು ಕೊಡ್ತಾನೆ. ಯಾಕಮ್ಮ ಕಾಸು ಕೊಟ್ಟಿದ್ದೀವಿ ಅವತ್ತು ಪುಕ್ಸಟ ಓಡ ಹಾಕಿದ್ದಾನೆ, ನೀವೆಲ್ಲ ಕೇಳಕ್ ಹೋದ್ರೆ ಅದು ಕೊಡಕ್ಕಿಲ್ಲ. ಅಯ್ಯೋ ಪಾಪ. ನೋಡಿಲಿ ಇವ್ ಅಣ್ಣನ್ ಕೋಪ ಪಾಪ, ಯಾಕೆ ಒಣ್ಣೆ ಅನ್ಸುತ್ತೆ ಹಂಚಕ್ ಹೋಗಿದ್ ಒಂದ್ಸಲ ಕೋಪ ಮಾಡ್ಕೊತದ್ರಿ. ಅದೇ ಉದ್ದೇಶ ಹೇಳಕ್ಕೆ ಬಂದಿದ್ದು, ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು, ಸತ್ಯ ಏನು ಅಂತ ಅರ್ಥ ಮಾಡಿಸ್ಬೇಕು ಅನ್ಕೊಂಡೆ ಬಂದಿದ್ದೀನಿ. ಪ್ರತಿದಿನ ಹಿಂಗೆ ಒಂದು 10 ಊರುಗಳಿಗೆ ಹೋಗ್ತಾ ಇದೀವಿ. ಎಲ್ಲೆಲ್ಲಿ ಜನ ಸಿಗ್ತಾರೆ ಅಲ್ಲೆಲ್ಲ ಸೇರಿಸಿ ಆ ಊರ್ ಸಮಸ್ಯೆಗಳು ಏನು ಅಂತ ಕೇಳಕ್ ಬಂದಿದೀವಿ. ಕಾರಣ ಏನು ಅಂದ್ರೆ, ನೀವು ಅನುಭವಿಸಿದ್ರಲ್ಲ ಕಷ್ಟಗಳು, ಇನ್ ಮುಂದೆ ಮಕ್ಕಳಾರು ಅನುಭವಿಸೋದ್ ಬೇಡ ಅನ್ಕೊಂಡು. ಇವತ್ತು ಗಂಗನಹಳ್ಳಿ ನನ್ನ ಪ್ರಕಾರ ರೋಡ್ ಇಲ್ಲ, ಅಲ್ಲಿಂದ ಇಲ್ಲಿ ತನಕನೂ ರೋಡ್ ಇಲ್ಲ, ಚರಂಡಿ ಅಂತ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ. ಮನೆ ಬಾಗಿಲು ಕುಡಿಯೋ ನೀರಿನ ಪೂರೈಕೆ ಆಗ್ತಿದ್ಯಾ, ಅದು ಇಲ್ವಾ? ಯಾರ ಮಾತಾಡೋದಿದ್ರೆ ಹೇಳ್ರಮ್ಮ, ನನ್ನ ಬಾಯಿ ನಾನೇ ಹೇಳ್ಕೊಂಡು ಸಂದ. ಅದು ನೀರಿನ ವ್ಯವಸ್ಥೆ ಇಲ್ಲ, ನಲ್ಲಿ ನೀರಿಲ್ಲ, ಮತ್ ನೀರಿಗೆಲ್ಲ ಏನ್ ಮಾಡ್ತೀರಿ? ನಲ್ಲಿ ಟ್ಯಾಂಕು ಅಲ್ಲೋಗಿ ಇಟ್ಕೋಬೋದು ಚೋರ್ಗೆಲ್ಲಿ, ಅದಕ್ಕೆ 4-5 ಜನ ಕಚ್ಚಾಡಿದೇನೋ ಪಾಪ, ನಾನ್ ಮುಂದೆ ತಾನ್ ಮುಂದೆ ಅಂತ. ಚರಂಡಿ, ರೋಡು ಎಲ್ಲೂ ಇಲ್ಲ. ಗುಣಗುಂಡಿ ಮಳೆ ಬಂದ್ರೆ ನೀವೇ ಅಲ್ಲೇ ಈಜ್ ಹೊಡಿಬಹುದು. ಓಟಾಕ ಬರೋರು ಮುಳುಗಿಸಿದ್ರೊಳಗೆ ಒಂದ್ಸಲ ಬಂದವ್ರನ್ನ ಈಗ ಹೇಳ್ದಲ್ಲ ಮಾತು ಇದು ನೋಡು ಇಷ್ಟೊಂದನ್ಕಾಗ ಆಯ್ತಿದ್ದಕ್ಕೆ. ಈಗ ಸೊಸೈಟಿಗೆ ಅಕ್ಕಿ ಗಿಕ್ಕಿ ತರಕೂರು ಎಲ್ಲೋಯ್ತೀರಿ? ಈಗ ಇಲ್ಲೇ ಕೊಡ್ತಾರೆ ಅಲ್ಲೊಂದು ಡೈರಿ ಡೈರಿ ಇಲ್ಲೇ ಐತೆ, ಪರವಾಗಿಲ್ಲ. ಈಗ ಈ ಊರಿಗೆ ನೀವು ಪ್ರತಿದಿನ ಎದುರಿಸ್ತಿರೋಂಥ ಸಮಸ್ಯೆಗಳು ಅಂತ ಬಂದ್ರೆ ಒಂದು ಕುಡಿಯೋ ನೀರಿಂದು, ಇನ್ನೊಂದು ರೋಡು, ಇನ್ನೊಂದು ಚರಂಡಿ, ಸ್ಕೂಲ್ ಮನೆ, ಮಕ್ಕಳು ಐತವೆ ಬಿದೋಗ ಬಂದೈತಾ? ಕೇಳಣಲೆ ಅಣ್ಣ ಒಂದ್ ತಪ್ಪಲಿಲ್ಲ ಅಕ್ಕಿ ಹಾಕಿರ್ತಿ, ಅನ್ನ ಬೆಂದೈತೆ ಇಲ್ವಂತ ಚೆಕ್ ಮಾಡಕ್ಕೆ ಎರಡು ಅಗ್ಳು ತಿನ್ಬಿಟ್ಟು ನೋಡ್ರಿ ಸಾಕು, ಪೂರ್ತಿ ತಿನ್ ನೋಡಿಯಾ ಅನ್ನ ಬೆಂದೈತೆ ಇಲ್ವಂತ ಮುಳ್ಳಕ್ಕಿಯ ಅನ್ನ ಬೆಂದೈತೆ ಅಂತ ಇಲ್ಲಕ್ಕೆ ಅಂತ ಹುಡ್ಕಿ ಹುಡ್ಕಿ ತೆಗಿತದೀವಿ. ಈಗ ಅಂತವನ ಊರಲ್ಲಿ ಒಂದು ಎರಡು ಸಿಗ್ತವೆ, ಹುಡ್ಕಿ 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 ತೆಗ್ದಿಂಗ್ ಹಿಡಿತದೀವಿ. ಒಂದೊಂದ್ ಬೆಂದಿರಲ್ಲ, ಅವೆರಡು ಅಕ್ಕಿಯಿಂದ ಇಡೀ ಊರ ಹೇಳಾಗ್ಬಿಡ್ತೈತೆ. ಅಂತವನ ಹುಡ್ಕಿ ಹುಡ್ಕಿ ತೆಗ್ದು ಪಕ್ಕಕ್ಕಿಟ್ರೆ ಊರು ಚೆನ್ನಾಗಿರ್ತದವ ನಮ್ಮ. ಅಂತವನ ಎತ್ತೆತ್ತಾಕಕ್ ಬಂದಿದೀವಿ. ಇದು ಬೆರಕೆ ಅಕ್ಕಿ ಸೈಡ್ಗೆ ಇರ್ಬೇಕು, ಇದು ಜಯ ಭತ್ತ, ಇದು ಒಳ್ಳೆ ಭತ್ತ, ಇದು ಅನ್ನ ಮಾಡಲು ಯೋಗ್ಯವಾದ ಭತ್ತ, ಇದನ್ನ ಜನ ತಿನ್ಬಹುದು ಅಂತ ತಿಳ್ಸಕ್ ಬಂದಿದೀವಿ. ಹಾ, ರಾಜ್ಮುಡಿ ಅಕ್ಕಿ ಚಂದ ಅಮ್ಮ. ಇನ್ನೊಂದು ಹೊಸದು ನೀವು ಪಾಪ ನೋಡಿರಿಕೆಲ್ಲ, ಅದ ಬೀಟಿ ರೈಸು ಅಂತ, ಅಂತವ್ ಮಿಕ್ಸ್ ಆಗ್ಬಿಟ್ಟವೆ. ಹಾ, ಆಯ್ತಾಯ್ತು. ಅವಣ್ಣ ಎಲ್ಲೆಲ್ಲೋ ಹೋಯ್ತಾವಣ್ಣ, ಇರ್ಲಿಕ್ಕಿರಣ್ಣ ನಿನ್ ಕೋಪ ತಪ್ಪಕ್ ನನ್ ಕಾರಣ ಅಲ್ಲ, ವಿಷಯಕ್ ಬಂದ್ಬಿಡ್ತೀನಮ್ಮ. ಇವತ್ತು ನಿಮ್ಮನ್ನೆಲ್ಲ ಸೇರ್ಸಿರುವಂತ ಉದ್ದೇಶ ನಾನು ಮೂರಲ್ಲಿ ಮತ್ತೊಬ್ಬ ಆಗ್ಬಾರ್ದು ನಿಮ್ಮ ಹತ್ರ ಬಂದು ಓಟ್ ಕೇಳಕ್ಕೆ ಅಂತ. ಕಾರಣ ಏನು? ಇವತ್ತು ನಾನು ಬಂದು ಅಮ್ಮ ನಂಗೊಂದು ಓಟ್ ಹಾಕಿರಮ್ಮ, ನಾಳೆ ದಿನ ಗೆದ್ದು ಕೆಲಸ ಕಾರ್ಯ ಮಾಡಿಸ್ಕೊಡ್ತೀನಿ, ನೀವು ಹಾಕಿರ? ಅಯ್ಯೋ ಹೋಗಪ್ಪ, ಇಷ್ಟಿನ ಗಂಟ್ಲೆ ನೋಡಿದೀವಿ ಎಲ್ಲಾರು, ನೀನು ಅದೇ ಕಮ್ಮಿ ಬೇಡ ಅಂತಂತೀರಿ. ನಿಜ ಸುಳ್ಳ? ಹಂಗೇನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಊರಿಗೆ ಅಂತ ಅಗ್ರಿಮೆಂಟ್ ಪೇಪರ್ ತಂದಿದ್ದೀನಿ. ಬರೀ ಈ ಊರಿಗೆಲ್ಲ, ನಾನು ಹಿರಿಕಳಲೆ ಕೊಟ್ಟೆ, ಕೋಮನಹಳ್ಳಿ ಕೊಟ್ಟೆ, ಮೊನ್ನೆ ಕಿಕ್ಕೇರಿ ಹತ್ರ ಕೊಟ್ಟು ಬಂದು, ಸಂತೇಬಾಚಳ್ಳಿ ಹತ್ರ, ಎಲ್ಲ ಊರುಗಳಿಗೂ ಅಗ್ರಿಮೆಂಟ್ ಪತ್ರ ಕೊಟ್ಟು ಬರ್ತದೀವಿ. ಕಾರಣ ಏನು ಗೊತ್ತಾ? ಆ ಜಾಗಕ್ಕೆ ಹೋದ್ಮೇಲೆ ನಾನು ಮೂರಲ್ಲಿ ಮತ್ತೊಬ್ಬ ಆಗ್ಬಾರ್ದಲ್ಲ, ವಾ ನಾನು ನನಗೆ ನಮ್ಮನೆಗೆ ಅಂತ ಆಗ್ಬಿಡ್ದಲ್ಲ. ಆ ಕಾರಣಕ್ಕೆ ಪ್ರತಿ ಊರಿಗೂ ಹೋಗಿ ನಿಮ್ಮೂರಿನ ಸಮಸ್ಯೆಗಳೇನು, ಆ ಸಮಸ್ಯೆಗಳನ್ನ ಅಗ್ರಿಮೆಂಟ್ ಪತ್ರದಲ್ಲಿ ಬರೆದು ಎಷ್ಟು ದಿನದೊಳಗಡೆ ಕೆಲಸ ಕಾರ್ಯ ಮಾಡಿಸ್ಕೊಡ್ತೀವಿ ನಾವು. ಅಪ್ಪಿ ತಪ್ಪಿ ನಾವು ಮಾಡಲಿಲ್ಲ ಅಂದರೆ ನಮಗೇನು ಶಿಕ್ಷೆ ಅಂತ ಬರೀತಾ ಇದ್ದೀನಿ. ಇದೇನೋ ನಂಗೆ ನಂಬಿಕೆ ಐತೆ, ನಾನು ಮಾಡ್ತೀನಿ. ಮತ್ತೆ ನಿಮ್ಮ ಹತ್ರ ಓಡ್ ಕೇಳಕ್ ಬರ್ತಾರಲ್ಲ, ಅವ್ರಿಗಾರ್ಗು ಮಾಡ್ಬೇಕು ಅಂತ ಅನ್ಸಲ್ವ ಈ ತರ ಒಳ್ಳೆ ಕೆಲಸನ? ಏನಣ್ಣ, ಈ ತರ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಸಲ್ವ ಯಾರಿಗೂ? ನಿಮ್ಗಿಲ್ಲ. ನಾನು ಕೇಳೋದು ಇಷ್ಟೇ ನಿಮ್ಮನ್ನ, ಕೊನೆಗಳಿಗೆ ಅವ್ರು ಕೊಡೋ 500 ರೂಪಾಯಿ 1000 ರೂಪಾಯಿಂದ ನಿಮ್ ಜೀವನನ ಕಟ್ಕೊಳಕ್ ಆಯ್ತದ? ಎಷ್ಟು ದಿನ? ಒಂದಿನ? ಅರ್ಧ ಗಂಟೆ? ಇನ್ನು 5 ವರ್ಷ? ಏನಣ್ಣ, ಈಗ ಏನ್ ಮಾಡ್ತೀವಿ ಅಂದ್ರೆ, ದುಡ್ಡು ಒಂದಿದ್ರೆ ನಮ್ಗೆ ಸಾಕು ಅನ್ನೋ ಜನ ನಾವು ಹುಟ್ಟವ್ರು. ಯಾಕೆಂದ್ರೆ ನಾವು ಇಲ್ಲಿವರೆಗೂ ಮುಂದೆ ಏನ್ ಮಾಡ್ಬೇಕು, ಎಂತ ಮಾಡ್ಬೇಕು, ಈ ವ್ಯಕ್ತಿ ಬಂದವನೇ ಅವ್ನು ಏನ್ ಹೇಳ್ತಾವನೆ ಅದ್ರಲ್ಲಿ ಸರಿಯೋ ತಪ್ಪು ಅನ್ನೋದು ಯೋಚನೆ ಮಾಡೋಷ್ಟು ತಾಳ್ಮೆ ಇಲ್ಲ ಮನಸ್ಸಿನಲ್ಲಿ ಇಲ್ಲ. ಯಾಕೆಂದ್ರೆ ದುಡ್ಡು ಒಂದಿದ್ರೆ ಎಲ್ಲ ನಡೀತದೆ, ದುಡ್ಡಿಲ್ಲ ಅಂದ್ರೆ ಏನು ನಡೆಯಲ್ಲ ಅನ್ನೋ ಲೆಕ್ಕಾಚಾರ. ದುಡ್ಡಿಲ್ದೇನೆ ಬದುಕ್ಬೋದು ಅನ್ನೋದು ಮನುಷ್ಯ ಕಲ್ತ್ರೆ ದುಡ್ಡು ಅದಾಗೆ ಬರುತ್ತೆ. ಯಾವಾಗ ಅಂದ್ರೆ ದೇವ್ರು ಕೊಡಲ್ಲ, ಆದ್ರೆ ನಾವು ಕಷ್ಟ ಪಡಂಗಿದ್ರೆ ದೇಹನ ಉಸಿರನ್ನ ಕೊಟ್ಟವನು ಶಕ್ತಿ ಕೊಟ್ಟಿದ್ದಾನೆ. ದುಡಿರಪ್ಪ ಅಂತ ಅಲ್ಲ ಕಿರಣ. ಏನಿಂಗ್ ಲಕ್ಷ ಕೊಟ್ಟಿದ್ರಾ? ಯಾವ ಲಕ್ಷನೂ ಕೊಡಲ್ಲ, 5,000 ಅಷ್ಟೇ. ನಿನ್ನೊಬ್ಬನಿಗೆ ಜಾಸ್ತಿ ಕೊಟ್ಟವ್ರ ಹಂಗಾರೆ? ಪಾಪ ಅಮ್ಮರಿಗೆಲ್ಲ ಏನು 500 ರೂಪಾಯಿ ಸಿಕ್ಕಿಲ್ಲ? ಇಲ್ಲವರಿಲ್ಲ, ಉದಾಹರಣೆಗೆ ಆಯ್ತಪ್ಪ. ಈಗ ಪ್ರಪಂಚ ನಡೀತಾ ಇರೋದೇ ಹಂಗೆ. ನಾನೇ ನಿಮ್ಮನ್ನ ಕೇಳ್ತೀನಿ, ನನ್ನನ್ನು ಸೇರಿದಂಗೆ ಯಾರಾದ್ರೂ ಒಬ್ಬ ರಾಜಕಾರಣಿ ನಿಮ್ಮ ಹತ್ರ ಓಟ್ ಕೇಳಕ್ ಬರುವಂತವನು, ಅವ್ನ ಜೋಬಿಂದ ತೆಗೆದ್ಬಿಟ್ಟು ಹಿಂಗ್ 50 ರೂಪಾಯಿ ಕೊಟ್ರು ಅವ್ನ್ ಲಾಭ ಇಲ್ಲದೆ ಕೊಟ್ಟಣ? ಇಲ್ಲ, ಕೊಡಲ್ಲ. ಲಾಭ ಮಾಡ್ಕೊಳಕ್ಕೆ ತಾನೇ ಕೊಡ್ತಾನೆ. ಮತ್ ಊರ್ ಕೆಲಸ ಕಾರ್ಯ ಹೆಂಗ್ ಮಾಡಾರ? ವಾಪಸ್ಸು ದುಡ್ಡು ಕೊಟ್ಟು ಕೆಲಸ ಕಾರ್ಯನ ಮಾಡ್ತಾರ? ಎಲ್ಲಿ ಮಾಡ್ತಾರ? ಮಾಡ್ರು ಕೇಳೋಣ, ಯಾರು ಮಾಡೋರೆ ನಮ್ಮ ಊರೊಳಗೆ ಅಂತ. ಯಾರು ಮಾಡಿಲ್ಲ ಅಂತ ಹೇಳ್ತಾರ ಸುಂದರ. ನಿಮ್ ಊರ್ ಏನಾರ ಒಂಚೂರು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅದಕ್ಕೆ ಮೊದಲೇ ಒಣನೆ ಕಾರಣ ಆಗಿರ್ತಾನೆ. ಯಾರಿಗೂ ಬಿಡ್ಕೊಡಿರ್ಕಿಲ್ಲ ನನ್ ಪ್ರಕಾರ. ವಯ್ಯ ಯಾರನ್ನು ಕೆಲಸ ಕಾರ್ಯ ಮಾಡಕ್ ಬಿಡ್ಕೊಡಿರ್ಕಿಲ್ಲ, ಸುಮ್ನೆ ಬೆಳ್ಳ ಕೆಣ್ಕದಂಗೆ ಕೆದ್ಕದಿಂಗೆ ಎಲ್ಲರೂ ಅಲ್ವಣ, ಅದನ್ನ ಬೆಳ್ಳ ಕೆದ್ಕದಿಂಗೆ. ಏನಿಲ್ಲ ಸ್ವಲ್ಪ ಇರ್ಕಡ್ದಾಗ ಹಂಗ ಆಡ್ತಾ ಇವತ್ತು ಪೆನ್ ಕೊಡಲಿ ತಮ್ಮಲ್ಲಿ ಇರ್ಕಡ್ದಾಗ ಪೆನ್ ಇದು ಹೆಸರು ಬರ್ಕಳೆ ಬಾ ನಾನು ಹೆಸರು ಗೊತ್ತಿಲ್ಲ ಹೌ ಮಾತಾಡ ಮಾತಾಡ ಬಸ್ಸು ಗಿಸು ಬಸ್ ಎಲ್ಲವೇ ಬತ್ತವಾ ಒಬ್ಬರ ರೆಡಿ बस बंद होते रूट मेल होते बंद सोलेपुर किकेरी हम होते ಬೆಳಗ್ಗೆ 9:30 ಬರ್ತದ ಇಲ್ಲಿಗೆ ಭಾನುವಾರ ರಜೆ ಇದ್ರೆ ಬರಲ್ಲ बस बेड़वा कनिष्ठ पक्ष एर टाइम बेड़वा बस कल्सबिड्रे बस कल्सबिड्तारंतल्ल बत्तदे अल्लवा ಇಲ್ಲಿ ಬರ್ದಿದ್ದಿಲ್ಲ ಇವೆಲ್ಲವೂ ಬತ್ತವೆ ಯಾಕೆ ಬತ್ತವೆ ಗೊತ್ತಾ 1 ರೂಪಾಯಿ ಕಾಸು ಅಂತ ಜನಗಳ ಹತ್ರ ಓಟ್ ತಕೊಂಡು ಗೆದ್ರೆ ಮಾಡಲೇಬೇಕು ನಾನು ಒಂದಿಷ್ಟು ತಂದ್ಬಿಡ್ ಕನ್ಸೂರು ಇಷ್ಟ ತಗೊಂಡು ಹೋಗ್ತೀನಿ ಅಷ್ಟೇ ಕೆಲಸ ಕರೆ ಆಯ್ತು ಬಡಲಿ ಒಂಚೂರು ಓದಿದ್ರೆ ಓದಿದಾ ನಾನು ಓದಕ್ಕೆ ಬರಲ್ಲ ಮತ್ತೆ ಯಾಕೆ ಇಷ್ಟ ಮಾತಾಡಿ ಯಾರು ಓದಿರೋ ಒಂಚೂರು ಬರಪ್ಪ ಒಂಚೂರು ಓದಿ ಯಾರು ಅಪ್ಪಿ ಇಲ್ಲಿ ಕನ್ನಡ ಚೆನ್ನಾಗಿ ಯಾರು ಓದೋ ಬತ್ತದಿಲ್ಲ ಬರದಿನ ಮುಡುವರಿಗೆ ಮಾತ್ರ ಓದು ಅಂದ್ರೆ ಹಿಂದೆ ಕೊಡ್ತರತೆ ಬರಲ್ಲ ಕನ್ನಡ ರೇಜ್ ಹೋಗನ ಎಲ್ಲ ಒಡ್ಕೊಂಡು ಹೋಗ್ಬಿಡ್ತಾರೆ ಬರ್ರ ಓದಿ ಯಾರು ಓದ್ರಣ ನಾನು ಬರ್ತೀನಿ ನಾನೇ ಓದ್ರು ಚಂದವಾ ಅದು ಮುಜುಗರ ಬೇಡ ದಯವಿಟ್ಟು ಯಾರು ಓದಿ ಓದೋಂತರು ಬಡ ನೀನು ಎಷ್ಟನೇ ಕ್ಲಾಸ್ ನೀನು 8 ಆ 8 ಫೈಲ್ ಕಟ್ಟು ಗಂಟು ಬಾರ ಓದು ಅವನೊಳಗೆ ಮೊಬೈಲ್ ಹಿಡ್ಕೊಂಡಂತ ಫೋನ್ ಬತ್ತು ನನಗೆ ಅಲ್ಲ ಬಡ ನೀನೆಲೆ ಈ ವೈಕಲ್ ಮುಂದೆ ಪರಿಕಲಕನೋ ಒಂದೇ ಒಂದು ನಿಮಿಷ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಭವಿಷ್ಯ ಬದಲಾಗುತ್ತೆ ನಾನು ಬಾಯಿ ಮಾತಲ್ಲಿ ಸುಳ್ಳು ಹೇಳೋಕ್ಕೆ ಆಶ್ವಾಸನೆಗಳು ಕೊಡಕ್ಕೆ ಬಂದಿಲ್ಲ ಇಲ್ಲ ನಾನು 40-50 ವರ್ಷಕ್ಕೆ ರಾಜಕೀಯಕ್ಕೆ ಬಂದಿಲ್ಲ 28ನೇ ವಯಸ್ಸಿಗೆ ಬಂದಿದ್ದೀನಿ ನಿಮ್ಮದು ನಿಮಗೆ ಕರೆಕ್ಟಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ಬಂದು ನಿಂತಿದ್ದೀನಿ ಕೇಳಿಸ್ಕೊಂಡು ಕರೆಕ್ಟು ಇದರಲ್ಲಿ ಬದಲಾವಣೆ ಆಗುತ್ತೆ ಊರು ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ನಂಬಿ ಇಲ್ಲ ಕಣಪ್ಪ ನಾವು ಇಷ್ಟಿನ ಗಂಟೆ ಹೆಂಗಿದ್ದೀವಿ ಹಂಗೆ ಇರ್ತೀವಿ ಅಂತ ನಾನೇನು ಮಾಡೋಕ್ಕಾಗಲ್ಲ ಒಂದು ಬದಲಾವಣೆ ಆದಿ ಅಂದ್ಕೊಂಡು ಒಂದು ಒಳ್ಳೆ ಉದ್ದೇಶ ಅನ್ಕೊಂಡು ತಂದಿದ್ದೀವಿ ಒಂದ್ಸಲ ಓದಿ ಅಣ್ಣ ಪೂರ್ತಿ सन 2023 ಇಸ್ವಿ ಏಪ್ರಿಲ್ ಮಾಹೆ ತಾರೀಕು 8-4-2023 ರಂದು ಕೆಆರ್ಪೇಟೆ ತಾಲೂಕಿನ ಸೀಳನರೆ ಹೋಬಳಿ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಊಚನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಕುಮಾರ್ ಅವರ ಮಗ ಚಂದನ್ ಗೌಡಕ್ಕೆ ಆದ ನಾನು ಬರೆಸಿಕೊಟ್ಟಿರುವ ಒಪ್ಪಿಗೆ ಪತ್ರ ಕ್ರಮವೇನೆಂದರೆ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿ ಗಂಗನಹಳ್ಳಿ ಗ್ರಾಮಸ್ಥರುಗಳಲ್ಲಿ ನಾನು ಈ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿ ಗಂಗನಹಳ್ಳಿ ಗ್ರಾಮಸ್ಥರುಗಳಿಗೆ ಇವರಿಗೆ ಬರ್ಕೊಡ್ತಿರೋದು ಅಂತ ನಾನು ಈ ಮೇಲೆ ಉಲ್ಲೇಖಿಸಿದ ಗ್ರಾಮಕ್ಕೆ ಮತ ಕೇಳಲು ತೆರಳಿದಾಗ ಈ ಗ್ರಾಮದ ಸಮಸ್ಯೆಗಳು ಈ ಕೆಳಕಂಡಂತೆ ಕಂಡುಬಂದವು. ಗ್ರಾಮದ ಜನರಿಗೆ ನಾನು ಈ ಮೂಲಕ ಭರವಸೆ ನೀಡುತ್ತಿದ್ದೇನೆಂದರೆ ನಾನು 2023ರ ಕೆಆರ್ಪೇಟೆ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಜಯಶೀಲನಾದರೆ ಜನರು ತಿಳಿಸಿರುವ ಇಷ್ಟು ಸಮಸ್ಯೆಗಳಲ್ಲಿ ಕನಿಷ್ಠ 2-3 ಪ್ರಮುಖ ಸಮಸ್ಯೆಗಳನ್ನು ಗ್ರಾಮಸ್ಥರೊಟ್ಟಿಗೆ ನಿಂತು ಪರಿಹರಿಸುವಲ್ಲಿ ನಾನು ಶ್ರಮಿಸುತ್ತೇನೆ ಎಂದು ಈ ಪತ್ರದ ಮೂಲಕ ಬರೆಸಿಕೊಟ್ಟಿರುತ್ತಿದ್ದೇನೆ. ಒಂದು ವೇಳೆ ಚುನಾವಣೆಯಲ್ಲಿ ನಾನು ಜಯಶೀಲನಾಗಿ ಮುಂದೆ ಈ ಕೆಳಗಿನ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳಿಗೆ ಕನಿಷ್ಠ 2 ವರ್ಷಗಳ ಒಳಗೆ ಸ್ಪಂದಿಸದೇ ಇದ್ದಲ್ಲಿ ಜನರ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು. ಆಗ ಸ್ವತಃ ತಾನೇ ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡಿ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆಂದು ಈ ಮೂಲಕ ತಿಳಿಸುತ್ತೇನೆ. ಈ ಗ್ರಾಮದ ಸಮಸ್ಯೆಗಳು ರಸ್ತೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು, ಸಾರಿಗೆ ವ್ಯವಸ್ಥೆ. ನನ್ನ ಗುರಿ ಮತ್ತು ಉದ್ದೇಶ ಕ್ಷೇತ್ರದ ಅಭಿವೃದ್ಧಿಗಾಗಿದ್ದು ಜನರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ನಾಮಕ ವ್ಯವಸ್ಥೆಯ ಪ್ರಾಮಾಣಿಕೆಯನ್ನು ಘೋಷಣೆ ಮಾಡುವ ಬದಲು ಆಯಾ ಗ್ರಾಮದ ಬೇಡಿಕೆಗಳನ್ನು ಪೂರೈಸುವುದೇ ನನ್ನ ಗುರಿಯಾಗಿದೆ. ಈ ಪಾರದರ್ಶಕ ಹಾಗೂ ನೈತಿಕ ಉದ್ದೇಶಕ್ಕೆ ನನ್ನ ನೆಲದ ಕಾನೂನು ಸಮಿತಿ ನೀಡುತ್ತದೆ. ಎಂಬ ವಿಶ್ವಾಸದಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಕೇಳಿಸ್ಕೊಂಡ್ರಾ? ಗಂಗಳಿಗೆ ಓಡ್ ಕೇಳಕ್ಕೆ ಹೋಗಿರ್ತೀನಿ, ಜನ ಸಮಸ್ಯೆಗಳನ್ನ ನನ್ನ ಮುಂದೆ ಇಟ್ಟಿರ್ತಾರೆ. ಕರೆಂಟ್ ಸಮಸ್ಯೆನ ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಕೇವಲ ನಿಮ್ಮೂರದಲ್ಲ, ಸುತ್ತಮುತ್ತ ಹಳ್ಳಿಯವರು ಹೇಳೋದು ಅಷ್ಟೇನೆ, ಬೆಳಗ್ಗೆ 9 ಗಂಟೆವರೆ ಬರೋದೇ 6 ಗಂಟೆಗೆ ಅಂತ. ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಈ ಊರಿಗೆ ಓಟ್ ಕೇಳಲು ಹೋದಾಗ ಜನ ಈ ಸಮಸ್ಯೆಗಳನ್ನ ನನ್ನ ಮುಂದೆ ಇಟ್ಟಿರ್ತಾರೆ. ನಾನು ಮೂರಲ್ಲಿ ಮತ್ತೊಬ್ಬ ರಾಜಕಾರಣಿ ಆಗಿದ್ದಿದ್ರೆ ಸರಿ ಆಯಿತು, ನನಗೊಂದು ಓಟ್ ಹಾಕಿ ಗೆಲ್ಸಿ ನಾನು ಕೆಲಸ ಕಾರ್ಯ ಮಾಡ್ತೀನಿ ಅನ್ಕೊಂಡು ಓಟ್ ಕೇಳ್ಕೊಂಡು ಹೋಗ್ತಿದ್ದೆ. ಅದ್ರ ಬದಲಾಗಿ ಒಂದು ಅಗ್ರಿಮೆಂಟ್ ಪತ್ರ ಬರೆದು ನೋಟ್ರಿ ಸೈನ್ ಮಾಡಿಸಿ ಕಾನೂನು ಪ್ರಕಾರವಾಗಿ ಈ ಊರಿಗೆ ತಂದು ಈ ಒಪ್ಪಿಗೆ ಪತ್ರವನ್ನು ಕೊಡ್ತಾ ಇದ್ದೀನಿ. ಈ ಪತ್ರದಲ್ಲಿ ಏನೈತೆ ಅಂದರೆ, ಚುನಾವಣೆಯಲ್ಲಿ ನಾನು ಗೆದ್ದರೆ ಏನೇನು ಕೆಲಸ ಕಾರ್ಯ ಮಾಡ್ತೀನಿ, ಎಷ್ಟು ವರ್ಷಗಳ ಒಳಗಡೆ ಮಾಡ್ತೀನಿ. ಒಬ್ಬ MLAಗೆ 5 ವರ್ಷ ಅಧಿಕಾರ ಇರ್ತದೆ, ಗೊತ್ತಲ್ವಾ? 2 ವರ್ಷಗಳಲ್ಲಿ ಕೆಲಸ ಕಾರ್ಯಗಳು ಕನಿಷ್ಠ 2ರಿಂದ ಮಾಡ್ತೀವಿ, 2 ರಿಂದ 3 ಕೆಲಸ ಕಾರ್ಯಗಳನ್ನ ನಿಭಾಯಿಸ್ತೀವಿ ಅನ್ಕೊಂಡು ಬಂದಿಲ್ಲಿ ಈ ಒಪ್ಪಿಗೆ ಪತ್ರ ಕೊಡ್ತಾ ಇದೀವಿ. ಲವ್ ಲವ್ ಸುಮ್ಕಿರೋ, ಅಪ್ಪಿ ತಪ್ಪಿ 2 ವರ್ಷಗಳ ಒಳಗಡೆ ಕೆಲಸ ಕಾರ್ಯ ಮಾಡ್ಲಿಲ್ಲ ಅಂದ್ರೆ ಆ ಸ್ಥಾನಕ್ಕೆ ನಾನೇ ಕೆಳಗಿಳಿತೀನಿ ಅಂತ ಬರ್ದಿದ್ದೀನಿ. ನಾನು ಕೇಳ್ಕೊಳ್ಳೋದು ಇಷ್ಟ ನಿಮ್ಮನ್ನ, ಗಂಗನಹಳ್ಳಿ ಅನ್ನುವಂಥ ಒಂದು ಊರು ಉದ್ಧಾರ ಮಾಡೋಕ್ಕೆ, KR ಪೇಟೆ ಅಂತ ಒಂದು ಊರು ಉದ್ಧಾರ ಮಾಡೋಕ್ಕೆ ನಾನೇ ಬರ್ಬೇಕಾ? ನಿಮ್ಮ ಹತ್ರ ಓಟ್ ಕೇಳಕ್ಕೆ ಎಲ್ಲ ಪಕ್ಷದವ್ರು ಬರ್ತಾರೆ. ಮಾಡಿಕೊಡ್ಲಿ ಹೇಳಿ ಥರದ್ದು ಒಂದು ಅಗ್ರಿಮೆಂಟ್ನ ನೀವೇ ಮಾಡಿಸ್ಕೊಳ್ಳಿ, ಅವ್ರಿಗೆ ಓಟ್ ಹಾಕಿ. ಅವ್ರು ಯಾರು ಮಾಡಿಸ್ಕೊಡಲ್ಲ, ನೀವು ಮಾಡಿಸ್ಕೊಳ್ಳಲ್ಲ. ಬರೀ ಬಾಯಿ ಮಾತ್ರ ಇನ್ನೂ ಎಷ್ಟು ದಿನ ನಂಬ್ತೀರಿ? 5 ಬಿಡಮ್ಮ, ಪರವಾಗಿಲ್ಲ. ನೀನು ಓಟ್ ಹಾಕಿಲ್ಲ ಬತ್ತೀನಿ ನಾನು. ಈ ಮಕ್ಳುಗಳಿಗೆ ಅಲ್ಲ ಕಣಮ್ಮ, ಅನ್ನ ಮಿದ್ಕೊಂಡು ಹಿಂಗೆ ಅಲ್ಲೋಡಪ್ಪ ಅಲ್ಲಿ ಚಂದಮ್ಮ ಅನ್ಕೊಂಡು ತಿನ್ಸ್ಬಿಟ್ಟು ಮನಸ್ಬಿಡೋದು. ನಿಮ್ಗೆ ಇವರು ವಯಸ್ಸಾಗಿದ್ರು ನಿಮ್ಗಳಿಗೆಲ್ಲ ಅಕವಾ ಓಟು ನೀನು ಕೆಲಸ ಕಾರ್ಯ ಮಾಡಿಸ್ತೀನಿ ಅಂದ್ಬಿಟ್ಟು ನಿಮ್ಗೆ ತಿನ್ನಿಸ್ಬಿಡ್ತವ್ರೆ. ನೀವು ಮಕ್ಳು ತಿನ್ನಿಸ್ತದ್ರಿ, ಇವ್ರು ನಿಮಗೆ ತಿನ್ನಿಸ್ತವ್ರೆ. ಈಗ ಏನೂ ಬೇಡ, ನಾನು ನಿಮ್ಮ ಹತ್ರ ಓಟ್ ಕೇಳಕ್ ಬಂದಿದ್ದೀನಿ ಅಂದ್ರೆ ಮರ್ತೇ ಬಿಡಿ. ಆ ಹುಡುಗ ಬಂದೇ ಇಲ್ಲ ನಮ್ಮೂರಿಗೆ. ಆ ಹುಡುಗ ಅಗ್ರಿಮೆಂಟ್ ಪತ್ರ ಒಂದು ಕೊಟ್ಟೈತೆ, ಕೆಲಸ ಕಾರ್ಯ ಮಾಡಿಸ್ತೀನಿ ಅಂತಂದ್ರೆ ಸರಿ. ಗಂಗನಹಳ್ಳಿಯಿಂದ ನನಗೊಂದು ಓಟು ಬಿಡಲ್ಲ, ನಾನು ಗಂಗನಹಳ್ಳಿಯಿಂದ ಒಂದೇ ಓಟು ತಗೊಳ್ದಂಗೆ ಬೇರೆ ಊರವ್ರು ನನ್ನ ಆಯ್ಕೆ ಮಾಡಿದ್ರು ಏನು ನೋಡಿದಿದ್ದೀನಿ, ಕೆಲಸ ಕಾರ್ಯ ಮಾಡಿಸ್ಕೊಂಡು ನಾನು ಹೋಗ್ತೀನಿ. ಅಪ್ಪಿ ತಪ್ಪಿ ನಾನು ಸೋತ್ನಾ, 4-5 ತಿಂಗಳಿಗೆ ಒಂದ್ಸಲ ಒಂದು ರೌಂಡ್ ಬಂದ್ಬಿಟ್ಟು ಜನಗಳ ಕಷ್ಟ ಸುಖ ಸಮಸ್ಯೆಗಳನ್ನವೇ ತಗೊಂಡೋಗಿ ನನ್ನಿಂದ ಏನು ಮಾಡ್ಬೋದು ಅದಕ್ಕೆ ಬಂದು ನಾನು ನಿಂತ್ಕೊತೀನಿ. ನಾನು ಕೇಳೋದು ಇಷ್ಟೇ ನಿಮ್ಮಲ್ಲಿ, ಈ ಪತ್ರ ಇಟ್ಕೊಳ್ಳಿ. ಓಟ್ ಕೇಳಕ್ಕೆ ಬರೋರ ಹತ್ರ ಈ ಪತ್ರ ತೋರಿಸ್ಬಿಟ್ಟು ಹುಡುಗ ಈ ಥರ ಕೊಟ್ಟಿನಿ ಅಂದದೆ, ಕೊಟ್ಟೈತೆ ನಮ್ಮೂರಿಗೆ, ಆದರೆ ನೀವು ಕೊಡ್ರಪ್ಪ ಅಂತ ಕೇಳಿ ಇಸ್ಕೊಳ್ಳಿ. ಸರಿ, ಬಾಯಿ ಮತ್ತೆ ನಂಬಿಕೆಲ್ಲ ಸೈನ್ ಮಾಡ್ಕೊಡೋನಿ. ಅಡ್ಗೆನ ಆಗ್ಬಿಟ್ರೆ ನೀವು ಬುದ್ಧಿದ್ ಮಾತು ತಪ್ಪಿಟ್ಟಿರ್ತೀರಲ್ಲಿ. ಹಂಗಾರೆ ಊರು ಉದ್ದಾರ ಆಗಕ್ಕಿಲ್ಲ, ಊರು ಉದ್ದಾರ ಆಗಕ್ಕೆ ಯಾರು ಬಿಡಕ್ಕಿಲ್ಲ. ಕೈ ಮುಗಿದ್ ಬಿಡ್ತಾರ, ಓಟ್ ಹಾಕ್ತೇವ ಆಮೇಲೆ ಏನಾರ ಕಷ್ಟ ಸುಖಕ್ಕೆ ಹೋದ್ರೆ ಯಾವ ಊರು ನೀನು ಅಂತ ಕೇಳ್ತಾರೆ. ಕನ್ನಡ ನಾನು ಅಲ್ಲೇ ಎಷ್ಟೋ ಜನ ಪರಿಸರ ಮಾಡಿದ್ದೀನಿ ಓಟ್ನವ್ರ ಹಾಕ್ಸ್ಕೊಂಡು ಹೋದವ್ರನ್ನ. ಆಯ್ತು, ನನಗೇನು 28 ವಯಸ್ಸಿಗೆ ರಾಜಕೀಯ ಏನು ಬೇಕಾಗಿರಲಿಲ್ಲ. ನನಗೆ ಬೆಂಗಳೂರಲ್ಲಿ ದುಡ್ಕೊಂಡು ಚೆನ್ನಾಗಿದ್ದೀನಿ. ಇವತ್ತು ಇಲ್ಲಿ ಬಂದು ಇನ್ನೂ ನಾಷ್ಟನೂ ಮಾಡಿಲ್ಲ, ಅವ್ರು ಕೂತ್ಕೊಂಡು ಸುಸ್ತಾಗಿ ಕೂತಿದ್ದೆ. ಅಮ್ಮ ಬಂದು ಕೇಳ್ತೀವಿ ಯಾಕಣ್ಣ ನಿದ್ದೆ ಮಾಡ್ತದೆ ಅಂತ. ಏನಮ್ಮ ಆ ಥರ ಮಾಡೋ ಅಂತ ಹಣೆ ಬರೋ ನಂಗೆ ಏನೂ ಇರಲಿಲ್ಲ. ದುಡಿತಿದ್ದೆ, ಇಲ್ಲಿ ಆಗ್ತಾಯಿದ್ದಿಲ್ಲ ಶ್ರಮ, ಇಲ್ಲಿ ಆಗ್ತಾಯಿದ್ದಿಲ್ಲ, ಕಷ್ಟಪಡ್ದಿಲ್ಲ. ಇದನ್ನ ಅಲ್ಲೇ ಬೆಂಗಳೂರಲ್ಲಿ ಹಾಕಿದ್ದೀನಿ, ಇನ್ನೂ ಜಾಸ್ತಿ ದುಡಿತಿದ್ದೆ, ಮನೇನು ಚೆನ್ನಾಗಿ ನೋಡ್ಕೊತಿದ್ದೆ. ಮನೆಗೊಬ್ಬ ಮಗ ಇದ್ದೀನಿ ಅಷ್ಟೇ ಅಂದ್ಕೊಂಡು ಊರು ಉದ್ದಾರ ಮಾಡೋಣಕ್ಕೆ ಮುಂದಕ್ಕೆ ಬಂದಿದ್ದೀವಿ. ಅದೇನೋ ಹೇಳ್ತಾರಲ್ಲ, ಊರು ಉದ್ದಾರ ಮಾಡೋಕೆ ಅವರೇ ಉದ್ದಾರ ಆಗಿಲ್ಲ ಅಂತ. ಹಂಗಾಗೈತೆ ಪರಿಸ್ಥಿತಿ. ಆದರೆ ಕೈ ಹಿಡೀರಿ, ಇಲ್ಲ ಕಣಪ್ಪ ಇಷ್ಟು ದಿನಗಳು ನಾವು ಹೆಂಗಿದ್ದೀವಿ ಹಂಗೆ ಇರ್ತೀವಿ ಅಂದ್ರೆ ನಾನೇನ್ ಮಾಡಕ್ಕದದು, ಇರ್ತೀರಿ. ಗಾದೆ ಅದೇ, ಊರ್ಗ್ ಉದ್ಧಾರ ಮಾಡೋದು ಎನಕ್ ಸುಂದರ ಮಾಡೋದು ಎರಡು ಒಂದೇ ಅಂತ. ಇಲ್ಲ, ಜನ ಬದಲಾಗ್ತಾರೆ, ಟೈಮ್ ಬೇಕಷ್ಟೆ. ಈಗ ಏನಂದ್ರೆ ನಾನು ಇವತ್ತು ಬಂದಿದ್ದೀನಿ ಊರಿಗೆ, ಇಷ್ಟು ದಿನ ಗಂಟೆ ಎಲ್ಲೋಗಿದ್ದಪ್ಪ ನೀನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಜನಕ್ಕೆ ಅನುಮಾನ. ಚುನಾವಣೆಯಲ್ಲಿ ಗೆಲ್ಲಿಸೋಲ್ಲೇ 4-5 ತಿಂಗಳಿಗೆ ಒಂದೊಂದ್ಸಲ ಅವ್ರ ಹತ್ರ ಒಯ್ತಾ ಬತ್ತಾ ಇದ್ದು ಮಾತಾಡ್ಸ್ಕೊಂಡ್ರೆ ಅವರೇ ಕೈ ಹಿಡಿತಾರೆ. ಅಲ್ಲಿ ತನಕ ನಾವು ಕಾಯಬೇಕು. ಆದರೆ ನನಗೆ ಬೇಜಾರು ಏನಂತಾರೆ ಅರ್ಥ ಮಾಡ್ಕೊಳ್ತಿರಲ್ಲ, ಒಂದು ಒಳ್ಳೆ ಉದ್ದೇಶನ ಅಂತ ಅಷ್ಟೇ. ಅವಣ್ಣ ಅನುಮಾನ ಪಡ್ತದೆ, ಏನು ಮಾಡಿ ಅಣ್ಣ ಅಂತ ಕಟ್ಕೊಂಡು. ಈಗ ಅಣ್ಣ ನನಗೆ ನಿಮ್ಗೆ ಗೊತ್ತಿಲ್ಲ ಕಾರಣ, ಯಾವ ಪಕ್ಷದ ಕಾರ್ಯಕರ್ತ ನಂಗೆ ಗೊತ್ತಿಲ್ಲ. ಅವ್ರ ಹತ್ರ ಈ ಥರದ ಒಂದು ಅಗ್ರಿಮೆಂಟ್ ಹಾಕ್ಸ್ಕೊಂಡು ನಮ್ಮ ಜನಕ್ಕೆ ಹಾಕ್ಸ್ಕೊಡಿ, ಒಂದು ಮಾಡಿಸ್ಕೊಡಿ. ನೀವು ನಿಮ್ಮ ಪಕ್ಷ ಕಡೆಯವರು, ನಿಮ್ಮ ಪಕ್ಷದ ಕಡೆಯವರು ಮೆಂಬರ್ಗಳು ಅವರು ಇರ್ತಾರಲ್ಲ, ಹಾ ಇರ್ತದಂತ ಹೇಳೋಣ ಯಾವ್ದು ಅಂತ ನಿಂಗೆ ಗೊತ್ತಿರ್ತದೊಂದು. ಇಲ್ಲ, ನಿನ್ ಮಾತು ನಿನ್ ಕೋಪ ನೋಡ್ರೆ ಗೊತ್ತಾಯ್ತು ಕಿರಣ. ಈಗ ಊರಲ್ಲಿ ಯಾರಾದ್ರೂ 4 ಜನ ಬಂದು ಇದಕ್ಕೆ ಒಪ್ಪಿಗೆ ಅನ್ನೋಂಥವ್ರು ಇದ್ರೆ ಬಂದು ಇಸ್ಕೊಳ್ಳಿ. ನಿಮ್ಮ ಹತ್ರ ಇರಲಿ ಪತ್ರ, पक्ष अंत करेक्ट हेळबेकताने ನಾನು ಯಾವ ಪಕ್ಷನಲ್ಲ ಕಿರಣ ನಾನು ಯಾವ ಪಕ್ಷನಲ್ಲ ಅಣ್ಣ ಪಕ್ಷೇತರವಾಗಿ ಚುನಾವಣೆಗೆ ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು ನೀವಾದರೂ ಮಾಡಬಹುದು ಇಲ್ಲಿರೋ ಇಷ್ಟು ಜನರಲ್ಲಿ 25 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು ಈಗ ನೀವು ಈಗ ಬಂದ್ರಿ ಈ ಮಾತಾಡ್ಕೋ ಇದ್ದಿದ್ರಿ ದಮ್ಮೂರ ಗ್ರಾಮ ಅಭಿವೃದ್ಧಿ ಮಾಡ್ತೀವಿ ಅಂತ ಇನ್ನೊಬ್ರು ಬರ್ತಾರೆ ಅವರು ಹಂಗೇ ಏನದು ಈಗ ಅವರು ಬಾಯಿ ಮಾತಲ್ಲಿ ಹೇಳ್ತಾರೆ ಪತ್ರ ಕೊಡ್ತಾರೆ ಈ ತರ ಪತ್ರ ಕಡ್ಕೊಂಡು ಏನು ಇದು ಮಾಡ್ಕೊಳ್ಳೋದು ಅದಾ ನಿಮ್ಮ ಬಾಯಿ ಮತ್ತೆ ಅಗ್ರಿಮೆಂಟ್ ಹಾಕ್ಬಿಡು ಒಂದು ರಿಜಿಸ್ಟ್ರೇಷನ್ ಪೇಪರ್ ಅಲ್ಲಿ ಒಂದು 10 ಕೋಟಿ ಜಮೀನು ಇದ್ರೆ ನೋಡೋಣ ಅದನ್ನ ಪತ್ರ ತಗೊಂಡು ಏನು ಮಾಡಕಾಗೋದು ಮಾಡೋಣ ರೆಡಿ ಮತ್ತೆ ಹೋಗೋಣ ಜಮೀನು ಯಾರತ್ರ ಪಕ್ಷಡ ಇಸ್ಕೊಂಡು ಹೆಂಗೆಯಾ ಪತ್ರ ಇಸ್ಕೊಳ್ಳಕ್ಕಿಲ್ಲ ಪತ್ರ ತಗೊಂಡು ಉಪಂಗರಕ್ಕೆ ಹೆಕ್ಕೆ ಹೋಯ್ತು ತಲಕಾಸಕ್ಕೆ ಹೋಗೋಣ ಆಮೇಲೆ ಇನ್ನೊಂದು ಅಣ್ಣ ನಿಂಗೆ ಏನಾದರೂ ಒಂಚೂರು ಬುದ್ಧಿ ಅನ್ನೋದಿದ್ರೆ ಜ್ಞಾನ ಅನ್ನೋದಿದ್ರೆ ವಿಚಾರ ಅನ್ನೋದಿದ್ರೆ ಊರಿಗೆ ಅದನ್ನ ಹಂಚು ನೀನು ಉದ್ದಾರ ಐತಿ ಊರರು ಉದ್ದಾರ ಐತಾರೆ ಇಲ್ದಾರ ಬುದ್ಧಿ ಹಾಕೋಣ ಅನ್ಸುತ್ತೆ ಕರೆಕ್ಟ್ ಅದೇ ರಾಜ ಕೂಡ ಅಣ್ಣ ರಾಜ ಏನ್ ಮಾಡೋದು ಈಗ ಹತ್ತತ್ರ ಒಂದ 60 ಊರು ಕೊಟ್ಟು ಬಂದಿದೀವಿ ಈ ತರ ಜನ ಖುಷಿ ಖುಷಿಯಿಂದ ಇಸ್ಕೊಂಡಿದ್ದಾರೆ ಕಾರಣ ಏನು ಕೆಲಸ ಕಾರ್ಯ ಆಯ್ತವೆ ಅನ್ನೋ ನಂಬಿಕೆಗೆ ನಿಮ್ಗೆ ಯಾರಿಗೂ ಬೇಡ ಅಂದ್ರೆ ಏನೂ ತೊಂದರೆ ಇಲ್ಲ ಬುಕ್ಕೋಳಿಗೆ ಮಡಿಕೆ ಹೋಯ್ತೀನಿ ಬೇಕಣಪ್ಪ ನಮ್ಮೂರ್ಗೂ ನಂಬಿಕೆ ಐತೆ ಅನ್ನೋ ಅಂತ ಮುಂದಕ್ಕೆ ಬಂದ ಯಾರಾದ್ರೂ ಬಂದು ಇಸ್ಕೊಳ್ಳೋರಿದ್ರೆ ಬನ್ನಿ ಬನ್ನಿ ಒಳಗೆ ಒಳಪ್ಪ ನಮ್ಮೂರ್ಗೂ ನಿನ್ ಕೈಲಾ ಸಹಾಯ ಮಾಡೋ ಅಣ್ಣ ನನ್ನ ಮನೆ ಅಂತ ಮಾಡಿಕ್ಕಿಲ್ಲ ನಾನು ನಿಮ್ ದುಡ್ಡು ಟ್ಯಾಕ್ಸ್ ಕಟ್ತಿರೋ ದುಡ್ಡಲ್ಲಿ ತಂದು ಅಭಿವೃದ್ಧಿ ಮಾಡೋದಷ್ಟೇ ಕೈಲಾ ಸಹಾಯ ನೀವು ಮಾಡಿ ನಮ್ಮೂರ್ಗೆ ಅಭಿವೃದ್ಧಿ ಮಾಡಿ ಬನ್ನಿ ಒಳಗೆ ಬೇಡ ಅಂತ ಯಾಕೆ ಹೇಳ್ತೀರಿ ಬಂದ್ರೆ ಒಳಗೆ ಸೈನ್ ಮಾಡ್ಬಿಟ್ಟು ತಗೊಳ್ಳಿ ಮುಂದೆ ಹೋಗ್ರಣ ದಯವಿಟ್ಟು ಒಂದಂತೂ ಸತ್ಯ ಇವತ್ತು ಬಂದು ಇಷ್ಟೊಂದೆಲ್ಲ ಕಿರ್ಚಾಡ್ಕೊಂಡು ಹೇಳೋದೈತಲ್ಲ ಈ ಮಕ್ಕಳು ತಲೆ ಒಳಗಡೆ ಕರೆಕ್ಟ್ ಆಗಿರ್ತೀವಿ ನಾವು ಅವಕ್ಕೇನೋ ನಾವು ಬಿಡಿಸಿ ಹೇಳೋದಕ್ಕೆ ಅವ್ಕೆ ಅರ್ಥ ಆಯ್ತವೆ ಇಲ್ಲವ್ರಿಗೆ ಏನ್ ಅರ್ಥ ಮಾಡ್ಸೋದು ಗ್ರಾಮಸ್ಥರುಗಳು ಸಹಿ ಅಂತೈತೆ ಇಲ್ಲಿ ಸೈನ್ ಮಾಡಿ ಒಂದು 4 ಜನ ಯಾರು ಇಸ್ಕೊಂಡಿರಿ ಒರಿಜಿನಲ್ ಯಾರ ಹತ್ರ ಒಬ್ರು ಇಟ್ಕೊಂಡಿರಿ ಜೋಪಾನವಾಗಿ ಯಾರಾದ್ರೂ ಕೇಳಿದ್ರೆ ಜರ ಸಸ್ಕಳಿ ಕೊಡಿ ಮುಂದೋಸ್ಕಂಟ ಮೂರಲ್ಲ 2 ವರ್ಷ ನಾನು ಅದನ್ನೇ ಹೇಳಿದ್ದು ನನಗೆ 2 ವರ್ಷ ಸಾಕು ನನಗೆ ಅಣ್ಣ ನಾನೊಬ್ಬ ಯಾವ ಪಕ್ಷದಿಂದನಲ್ಲ ನೋಡೋಣ ಗೆಲ್ದೇ ಇದ್ರು ಹಾಕೋಣ ಆಯ್ತು ಹಾಕೋಣ ನಿಂಗೆ ಮನ್ಸತ್ವಿದ್ರೆ ಹಾಕೋಣ ಹಸ್ಕೆ ಹಸುಕ್ಕೆ ಅಣ ಅಣ ಹಸುಗೆ ಹುಲ್ಲು ಹಾಕ್ಬೇಡ ನೀರು ಹಾಕ್ಬೇಡ ತಿಂಡಿನೂ ಹಾಕ್ಬೇಡ ಏನು ಹಾಕ್ಬೇಡ ಹಾಲ್ ಕರಿ ಬರ್ತದ ಆಗ ಹೋಗಿ ಹೊಡಿ ಐ ಹಾಲ್ ಕೊಡು ಅಂತಾನು ಕೊಟ್ಟದ ಅದು ನಾವು ಮಾತಾಡ್ತೀವಿ ಅಷ್ಟೇ ನಂಗೆ ಒಳ್ಳೆ ಮನ್ಸೈತೆ ಅಯ್ಯೋ 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 ಕಂದ ಅಯ್ಯೋ ಹೊಸಿ ಅಲ್ಲ ಕನ್ನಡ ನೀನು ಒಳ ಮನ್ಸ ಇಲ್ಲಿಂದ ನೋಡ್ಕೊಂಡ್ಬಿಟ್ಟೆ ಕನ್ನಡ ನಾನು ದೃಶ್ಯ ತೆಗಿಬೇಕು ಅನಿಸ್ತಿದ್ದಂಗೆ ಅದೇ ಅದಕ್ಕೆ ದೃಶ್ಯ ತೆಗ್ದೆ ಇಲ್ಲಿಂದ ಹೆಂಗೆ ಆಮೇಲೆ ಇನ್ನೊಂದು ಇವತ್ ಬಂದು ನಿಮ್ಮನ್ನೆಲ್ಲ ಒಂದು 5 ನಿಮಿಷ ಬನ್ನಿ ಒಂದು 2 ನಿಮಿಷ ಬನ್ನಿ ಊರ್ಗೇನೋ ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡ್ಬೇಕು ಹಿಂಗ್ ಬಂದ್ ನಿಂತಿದೀವಿ ನಾಳೆ ದಿನ ಸೋಲ್ತೇವೋ ಗೆಲ್ತೇವೋ ಗೊತ್ತಿಲ್ಲ ಮುಂದಿನ ಸಲ ಎಲೆಕ್ಷನ್ ಅಂತ ಏನಾರ ಬಂದ್ರೆ ದೇವರಾಣೆಗೂ ನಿಮ್ಮ ಮನೆ ಬಾಗಿಲು ನೋಡ್ಕೊಳಕ್ ಬರಲ್ಲ ನಿಮ್ಮ ಹತ್ರ ಕರೆಕ್ಟ್ ಆಗಿದ್ರೆ ನೀವೇ ಕೈ ಹಿಡಿದು ಇಟ್ಕೊಂಡ್ತೀವಿ ಅದನ್ನ ಉಳಿಸ್ಕೊಂಡು ಹೋಗ್ತೀವಿ ಏನ್ ತೊಂದ್ರೆ ಇಲ್ಲ ಏನಮ್ಮ ನೋಡ್ದ ಇಷ್ಟೋ ತನಕ ನೀನ್ ಏನು ಬಾಯ್ ಬಿಟ್ಟು ಹೇಳಿ ಇವಾಗ ಒಂದೊಂದು ಹಾಕಿ ಹೇಳ್ತದೆ ಏನಮ್ಮ ಪ್ರೀತಿ ಪ್ರೇಮ ಇರ್ತದೆ ಏನೋ ಮಾತಾಡ್ತಾರೆ ಬರೋ ಮಕ್ಕಳು ಮುಂದೆ ಫ್ಯೂಚರ್ ಮೊಮ್ಮಕ್ಕಳು ಇರೋದಿಲ್ವಾ ಇವಾಗ ಉದ್ದೇಶ ಇಷ್ಟೇ ಬೂತಲ್ಲಿ ಕುತ್ಕೊಂಡು ಓಟ್ ಹಾಕ್ಸೋಕು ನನಗೆ ಯಾರು ಇಲ್ಲ ಅಲ್ಲಿ ಇದು ನಮ್ಮ ಪಕ್ಷದವರು ಕ್ಯಾಂಡಿಡೇಟ್ ಕೂತವ್ರು ಇಲ್ಲಿ ಏಜೆಂಟ್ ಕೂತವ್ರು ಅನ್ನೋಕ್ಕೂ ಯಾರು ಇಲ್ಲ ನೀವೇ ಜನನೇ ಕುತ್ಕೋಬೇಕು ನೀವೇ ಜನನೇ ಮಾಡಿಸ್ಬೇಕು ಇಲ್ಲಿ ನಾನು ಗೆಲ್ಲಬೇಕು ಅಂತ ಬಂದಿಲ್ಲ ಗೆಲ್ಲಬೇಕಾಗಿರೋ ನೀವು ಅಣ್ಣ ಎಲ್ಲ ಎಲ್ಲ ಉಲ್ಟಾ ಹೊಡಿಸ್ಬಿಟ್ರೆ ನೀನು ಈ ಅಜ್ಜಿ ಅಂತಾರೇನ ಬಂದು ವೈರಿಂಗ್ ಹಾಕ್ಬೇಕಾದ್ರೆ ಯಾರಿಗಾರ ಹಾಕ್ಸ್ಬಿಟ್ರೆ ಆಯ್ತು ಕರಣ ಒಳಗಡೆ ಒಂದು ಹೃದಯ ಐತಣ್ಣ ಆಯ್ತಣ್ಣ ಧನ್ಯವಾದ ಕರಣ ಇಲ್ಲ ಒಂದು ನೋವಾಗೋದೇನು ಅಂತಂದ್ರೆ 75 ವರ್ಷ ಆಗೈತೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನಿಮ್ಮ ಊರಿಗಿನ್ನೂ ಒಂದು ರೋಡ್ ಹಾಕ್ಸಿಲ್ಲ ಒಂದು ಚರಂಡಿ ಹಾಕ್ಸಿಲ್ಲ ನೀರು ಹಾಕ್ಸಿಲ್ಲ ಅಂದ್ರೆ ಒಂದು ಹೋರಾಟ ಮಾಡಿ ಪಡ್ಕೊಬೇಕು ಇಲ್ಲ ಮಾಡಿ ಕೊಡುವಂತವನ್ನ ಆಯ್ಕೆ ಮಾಡಬೇಕು. ಎರಡೇ ದಾರಿ ಇರೋದು. ನಾನು ಹೇಳ್ತಿಲ್ವಾ, ಗೆದ್ರೆ ನೀವೇನು ಹೋರಾಟ ಮಾಡೋದು ಬೇಡ, ನಾನು ನಿಂತ್ಕೊತೀನಿ ಬಂದು. ಅಪ್ಪಿ ತಪ್ಪಿ ನಾನು ಸೋತ್ರೆ ನೀವೆಲ್ಲ ಹೋರಾಟ ಮಾಡಕ್ಕೆ ರೆಡಿ ಇರಬೇಕು, ನಾನು ಬಂದು ನಿಂತ್ಕೊತೀನಿ. ಅವತ್ತು ತಾಲೂಕು ಮಿನಿಸ್ಟ್ರಿ ಅವರೇ ಮಾಡಲಿಲ್ಲ ಅಂದಮೇಲೆ ಇನ್ನು ಯಾರಪ್ಪ ಆಯ್ಕೆ ಮಾಡಲಿ ನಾವು? ಅಣ್ಣ ನಾನೇನ್ ಮಾಡಕ್ ಹೊರಟಿದ್ದೀನಿ ಅದ್ರ ಮಾತ್ರ ಮುಂದೆ ತಿಂದಿದ್ದೀನಿ. ಅವ್ರು ಇವ್ರು ಬೇಡ ಕಣ, ನಂಗೆ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ನನಗೆ ಗೊತ್ತಿಲ್ಲ. ನಾನೇನ್ ಮಾಡಕ್ ಬಂದಿದ್ದೀನಿ ಪತ್ರದ ರೂಪದಲ್ಲಿ ಬರ್ದಿದ್ದೀನಿ. ಈ ಸಲನು ಗೆಲ್ಸಿ ಒಂದ್ ಸೈನ್ ಮಾಡಿಸ್ಕೊಳಿತಾರ ಪತ್ರಕ್ಕೆ. ಅಣ್ಣ ಯಾರು ಒಗ್ಗಟ್ಟಾಗಿ ಹೋಗಿ ಕೇಳಿದಿರಿ ಯಾವತ್ತಾರ ಒಂದ್ ದಿವಸ? ಹಂಗೆ ಈಗ ಬರೋಣ ಮುಂದಕ್ಕೆ. ಒಂದ್ ಎರಡರನ್ನ ಯಜಮಾನ್ರೇ ಒಂದ್ ಮೂರ್ ಜನ ಬನ್ನಿ. ಬಣ್ಣ ನೀನೇ ಒಂಚೂರು ನಂಬಿಕೆ ಜಾಸ್ತಿ ಬರ್ತೈತಿ ಮೇಲೆ. ನೀನ್ ಸೈನ್ ಹಾಕ್ಬೇಡ ಬಣ್ಣ. ಅಯ್ಯೋ ಒಂದ್ ಮಾತು ಕೇಳಿಸ್ಕೊಳ್ಳಿ, ಇದು ಇಸ್ಕೊಂಡಿದ ತಕ್ಷಣ ಇದಕ್ಕೆ ನೀವು ಸೈನ್ ಹಾಕಿದ ತಕ್ಷಣ ನೀವು ನನಗೆ ಓಟ್ ಹಾಕ್ಬೇಕು ಅಂತೇನಿಲ್ಲ. ನಾನ್ ಕೆಲಸ ಕಾರ್ಯ ಮಾಡ್ತೀನಿ ಅನ್ನೋದಕ್ಕೊಂದು ಒಪ್ಪಿಗೆ ಪತ್ರ ಅಷ್ಟೇ. ಇದನ್ನ ಇಸ್ಕೊಂಡು ನೀವು ಬೇರೆಯವ್ರಿಗೆ ಹಾಕೋರು ನನಗೇನು ತೊಂದರೆ ಇಲ್ಲ. ನಷ್ಟ ಯಾರಿಗೆ? ನಿಮ್ಗೆ. ಬನ್ನಿ ಯಾರಾದ್ರೂ ಒಂದ್ ಮೂರು ಜನ ಇಟ್ಕೊಂಡಿರಿದ್ದ ಹೋಗೋಣ ಮುಂದೆ. ಅಣ್ಣ ಏನಿಲ್ಲ ಬಂದ್ರಣ ಅದ್ರಲ್ಲಿ ಬರೋಣ. ಏ ಮಂಜಣ್ಣ ಹೆಸರು ಬಣ್ಣ ಬಣ್ಣ ಏನಣ್ಣ ಮಂಜೇಗೌಡ ನಿರಜೆ. ನಿಮ್ಮೂರ್ಗೆ ಏನೇನ್ ಕೆಲಸ ಕಾರ್ಯಗಳು ಮಾಡ್ಕೊಡ್ತೀವಿ ಅನ್ನೋದನ್ನ ಬಾಯಿ ಮಾತಲ್ಲಿ ಹೇಳದ್ ಬಿಟ್ಬಿಟ್ಟು ಪತ್ರದ ಮೂಲಕ ಬರ್ಕೊಟ್ಟಿದೀವಿ. 2 ವರ್ಷಗಳ ಒಳಗಡೆ ಕನಿಷ್ಠ 2 ರಿಂದ 3 ಸಮಸ್ಯೆಗಳನ್ನ ನಿಭಾಯಿಸ್ಕೊಂಡ್ರೆ ನೀವೇ ಒಪ್ಕೋತೀರಿ. ಕನಿಷ್ಠ ಪಕ್ಷ ಸೋತ್ರೆ ಕಷ್ಟ ಸುಖಕ್ಕೆ ಬಂದು ನಿಂತ್ಕೊಳ್ತೀವಿ, ಇನ್ನೇನಿಲ್ಲ. ಒಳ್ಳೆದಾಗ್ಲಿ ಎಲ್ಲರಿಗೂ, ಧನ್ಯವಾದ. ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಮಾತಾಡೋರಿದ್ರೆ ಮಾತಾಡಿ. ಏನಿಲ್ಲ ಪ್ರಶ್ನೆಗಳು? ಏನು ಇಲ್ಲ ಕಣ್ರಮ್ಮ, ಒಂದಂತೂ ಸತ್ಯ ಕರೆಸ್ಬಿಟ್ಟು 100 ರೂಪಾಯಿನ 200 ರೂಪಾಯಿನ ಕೊಟ್ಟು ನಮ್ಮನೆ ಉದ್ಧಾರ ಮಾಡ್ಕೊಳ್ಳೋದ್ಕಿಂತ ಅದನ್ನ ತಂದು ಕೊಡದೆ ಊರ ಅಭಿವೃದ್ಧಿ ಮಾಡುವಂತದ್ ಬೇಕು ಅಂತ ನಾನು ಬಂದಿದ್ದೀನಿ ಅಷ್ಟೇ. ಆಯ್ತು ಕಣ ಮಂಜಣ್ಣ. ಇರ್ಲಿ ಬಣ್ಣ, ನಂದೇ ಒಂಥರ ನಿಂದೇ ಒಂಥರ. ನನ್ನ ಮನ್ಸು ಹೆಂಗದೆ ನಿನ್ಗೆ ಗೊತ್ತಿಲ್ಲ. ಇವ್ ಅಣ್ಣ ಮನ್ಸು ಹೆಂಗೈತೆ ಅಂತ ಅಣ್ಣಗೆ ಗೊತ್ತಿಲ್ವಂತೆ. ಅಜಯ್ ಮತ್ತೆ ಕಣಜಿ, ಥ್ಯಾಂಕ್ ಯು.